ನಿಮ್ಮ ಅಕೌಂಟ್ಗೆ ಕೋಟಿ ಕೋಟಿ ಹಣ ಬರುತ್ತೆ. ಓ, ಹಣ ಬಂದ್ಬಿಡ್ತಲ್ಲ, ಅದು ಕೋಟಿ ಕೋಟಿ ಹಣ ಅಂತ ಹೇಳಿ ನೀವು ಖುಷಿ ಪಡೋಕ್ಕೂ ಮುಂಚೆ ಬಹಳ ಎಚ್ಚರವಾಗಿರಿ. ದಿ ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ, ಯಾವ ವಿಷಯವಾಗಿ ಹೇಳ್ತಾ ಇದ್ದೀವಿ, ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ನಿಮ್ಮ ಅಕೌಂಟ್ಗೆ ಕೋಟಿ ಕೋಟಿ ಹಣ ಬರುತ್ತೆ, ಹುಷಾರಾಗಿರಿ, ಚೆಕ್ ಮಾಡ್ಕೊಳ್ಳಿ. ಹಣ ಬಂತು ಅಂತ ಖುಷಿ ಪಡೋಕ್ಕೂ ಮುಂಚೆ ಎಚ್ಚರವಾಗಿರಿ. ಅಕಸ್ಮಾತ್ ಬಂದರೆ ಯಾರಿಗೆ ತಿಳಿಸ್ಬೇಕು ಅಂತ ಅಧಿಕಾರಿಗಳಿಗೆ, ಪೊಲೀಸರಿಗೆ ತಿಳಿಸ್ಬಿಡಿ. ಹಣ ಬಿದ್ದಾಗ ಏನೋ ಖುಷಿ ಇರುತ್ತೆ, ಆದರೆ ಅದಾದಮೇಲೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತಲ್ಲ, ಅದರಿಂದ ನೀವು ಹೈರಾಣಾಗಿ ಹೋಗ್ತೀರಾ. ಹಣ ಬಂತು ನಿಮ್ಮ ಅಕೌಂಟ್ಗೆ ಕೋಟಿ ಕೋಟಿ ಹಣ ಅಂತ ಹೇಳಿ ಖುಷಿ ಪಡೋಕ್ಕೂ ಮುಂಚೆ ಬಹಳ ಎಚ್ಚರಿಕೆಯಿಂದ ಇರಿ. ಯಾಕೆ ಮಾತು ಹೇಳ್ತಿದ್ದೀವಿ ಅಂದ್ರೆ, ಹಣ ಬಿದ್ದಾಗ ಇರುವಂತ ಖುಷಿ ತದನಂತರ ಮಾಯ ಆಗಿಬಿಡುತ್ತೆ. ಕಾರಣ ಸಿಬಿಐ ಇಡಿ ತನಿಖೆ ಬಿಗಿಯಾಗುತ್ತೆ. ಜೋಕೆ ಕಮಿಷನ್ ಆಸೆಗೆ ಬಿದ್ರೆ ನಿಮ್ಮ ಜೀವನ ನರಕ ಆಗಿಬಿಡುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನಾವು ಹೇಳ್ತೀವಿ, ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿ. ಕಮಿಷನ್ ಆಸೆಗೆ ಕೋಟಿ ಕೋಟಿ ಹಣ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ, ಯಾರೋ ಕಳಿಸ್ತಾರೆ ಅಂಥೇಳಿ ನಿಮಗೆ ಖುಷಿ ಆಗಿದ್ರೆ, ನಿಮಗೊಂದಿಷ್ಟು ಕಮಿಷನ್ ಸಿಗುತ್ತೆ ಅಂಥೇಳಿ, ಆ ಸಂಭ್ರಮ ತುಂಬ ದಿನ ಇರಲ್ಲ. ಕೋಟಿ ಲಕ್ಷ ಬಿತ್ತು ಅಂಥೇಳಿ ಒಂದು ಕುಟುಂಬ ಸಂಭ್ರಮದಲ್ಲಿತ್ತು. ನಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡ್ತು, ಲಕ್ಷ ಲಕ್ಷ ಹಣ ಬಂತು, ಕೋಟಿ ಕೋಟಿ ಹಣ ಬಂತು ಅಂಥೇಳಿ. ಆದರೆ ಈಗ ಆ ಕುಟುಂಬದ ಕಥೆ ಏನಾಗಿದೆ ಗೊತ್ತಾ? ಇದು ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ನಿಮ್ಗೊಂದಿಷ್ಟು ಕಮಿಷನ್ ಕೊಡ್ತೀವಿ, ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ನೀವು ಬೇಡವೇ ಬೇಡ ಅಂತ ನಿರಾಕರಿಸಿ. ಏನಾಗ್ತಿದೆ, ಯಾವುದು ಆ ಹಣ, ಹೇಗೆಲ್ಲ ಮೋಸ ಹೋಗ್ತಿದ್ದಾರೆ ಜನ, ಕಾನೂನು ಕುಣಿಕೆಗೆ ಹೇಗೆಲ್ಲ ಸಿಕ್ಕಾಕೊಳ್ತಾ ಇದ್ದಾರೆ, ಯಾವ ಸುದ್ದಿ ಇದು? ಈಗ ಬ್ರೇಕ್ ಮಾಡ್ತೀವಿ ನೋಡಿ. ವಾಲ್ಮೀಕಿ ದುಡ್ಡಿಗೆ ಕನ್ನ, ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಪೋಸ್. ನ್ಯೂಸ್ 18 ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಯ ಸುದ್ದಿ ಇದು. ಹಾಗಾದ್ರೆ ಯಾರಿಗ ಹಣ ಹೋಯ್ತು, ಹೇಗ್ ಹೋಯ್ತು, ಎಷ್ಟು ಹಣ ವರ್ಗಾವಣೆ ಆಗಿದೆ, ಆ ಕುಟುಂಬದವ್ರು ಯಾರು, ಈಗ ಅವ್ರ ಪರಿಸ್ಥಿತಿ ಹೇಗಿದೆ? ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ, ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಹೇಳಿ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಹಂತದಲ್ಲಿ ನ್ಯೂಸ್ 18 ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿರೋದು, ಬೇನಾಮಿಗಳ ಹೆಸರಲ್ಲಿ ಜಮೀನನ್ನ ಕೊಂಡ್ಕೊಂಡಿದ್ದಾರೆ, ದುಡ್ಡನ್ನ ಇಟ್ಟಿದ್ದಾರೆ, ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಸ್ಟಿ ಬೋರ್ಡ್ ಹಣಕ್ಕೆ ಹಾಗಾದ್ರೆ ಯಾವ ರೀತಿ ಕನ್ನ ಹಾಕಿದ್ರು? ನ್ಯೂಸ್ 18 ನಲ್ಲಿ ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮಾಜಿ ಸಚಿವ ನಾಗೇಂದ್ರ ಸದ್ಯಕ್ಕೆ ಇಡಿಯಿಂದ ಬಂಧನಕ್ಕೊಳಗಾಗಿದ್ದಾರೆ. ನಾಗೇಂದ್ರ ಆಪ್ತನಿಂದ ಲಕ್ಷ ಲಕ್ಷ ಹಣ ವರ್ಗಾವಣೆ ಆಗಿದೆ. ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ವರ್ಗಾವಣೆ ಆಗಿರೋದು ಯಾರಿಗಾಗಿದೆ, ಅದು ಇಂಟ್ರೆಸ್ಟಿಂಗ್. ಆ ಕುಟುಂಬ ಹೆಂಗಿದೆ ಈಗ? ವೆಂಕಟರಾವ್ ರೆಡ್ಡಿ ಅನ್ನೋರ ಅಕೌಂಟ್ಗೆ ಹಣವನ್ನ ಹಾಕಲಾಗಿದೆ. ಎಷ್ಟು ಹಣ? ವೆಂಕಟರಾವ್ ಕುಟುಂಬಕ್ಕೆ ಸುಮಾರು 98 ಲಕ್ಷ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ವೆಂಕಟರಾವ್ ರೆಡ್ಡಿ ಕುಟುಂಬದ 4 ಅಕೌಂಟ್ಗಳಿಗೆ ಈ ಹಣವನ್ನ ಹಾಕಲಾಗಿತ್ತು. ಅವ್ರ ಮಗ ಹಾಗೇನೆ ಇಬ್ರು ಹೆಣ್ಮಕ್ಕಳ ಅಕೌಂಟ್ಗಳಿಗೂ ಕೂಡ ಹಣವನ್ನ ಹಾಕಲಾಗಿತ್ತು. ಇನ್ನು ವೆಂಕಟರಾವ್ ರೆಡ್ಡಿ ಅಕೌಂಟ್ಗೆ 12 ಲಕ್ಷ, ಪುತ್ರಿ ಲಕ್ಕನ್ಸಾನಿ ಲಕ್ಷ್ಮಿ ಅಕೌಂಟ್ಗೆ 25 ಲಕ್ಷ, ಮತ್ತೋರ್ವ ಪುತ್ರಿ ರತ್ನಕುಮಾರಿ ಅವ್ರ ಅಕೌಂಟ್ಗೆ 25 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಮೊಮ್ಮಗ ಸುನಿಲ್ ಅಕೌಂಟ್ಗೆ 36 ಲಕ್ಷ ಜಮಾ ಮಾಡಲಾಗಿತ್ತು. ಒಟ್ಟು 98 ಲಕ್ಷ 4 ಅಕೌಂಟ್ಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು. ಯಾವಾಗ ಡೇಟ್ ಸಮೇತ ಸಿಕ್ಕಿದೆ ನ್ಯೂಸ್ 18 ಗೆ? ಮಾರ್ಚ್ 8 2024, ಇದೇ ವರ್ಷ ಇವರೆಲ್ಲ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು.
ಏನ್ ಆಸೆ ತೋರಿಸಿದ್ರೆ ಹಾಗಾದ್ರೆ ಏಕಾಏಕಿಯಾಗಿ ನಿಮ್ಗೆ ಲಕ್ಷ ಲಕ್ಷ ಹಣ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ ತಕ್ಷಣ ಒಪ್ಕೊಂಡ್ಬಿಡಕ್ಕಾಗತ್ತಾ? ನಿಮ್ಮ ಅಕೌಂಟ್ಗೆ ನಾವು ಹಣವನ್ನ ಸಂದಾಯ ಮಾಡ್ತೀವಿ 12 ಲಕ್ಷ ನೋಡಿ, ಒಟ್ಟು 4 ಅಕೌಂಟ್ಗಳಿಗೆ ಈ ತರ ಪಾರ್ಟ್ಗಳನ್ನ ಮಾಡಿದ್ದಾರೆ, ಇಂತಿಷ್ಟು ಲಕ್ಷ ಒಬ್ರಿಗೆ ಅಂತ ಹೇಳಿ. ಸೊ ಈ ತರ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲಿ ನಿಮ್ಗೆ ಒಂದಿಷ್ಟು ಕಮಿಷನ್ ನಾವು ಕೊಡ್ತೀವಿ ನಿಮ್ಮ ಅಕೌಂಟ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಹೇಳಿ ಅಸಹಜವಾಗಿ ಅವರ ಆಸೆ ಹುಟ್ಟಿರುತ್ತೆ. ವೆಂಕಟರಾವ್ ರೆಡ್ಡಿ ತೋರಿಸ್ತಾ ಇದೀವಿ ನೋಡಿ, ಇವ್ರ ಫ್ಯಾಮಿಲಿಯ 4 ಜನರಿಗೆ ಅಕೌಂಟ್ಗಳಿಗೆ ಈ ತರ ಲಕ್ಷ ಲಕ್ಷ ಹಣವನ್ನ ನಾಗೇಂದ್ರ ಆಪ್ತ ಟ್ರಾನ್ಸ್ಫರ್ ಮಾಡಿರೋದು ಈಗ ತನಿಖೆಯಿಂದ ಬಯಲಿಗೆ ಬಂದಿದೆ. ಸುಮಾರು 98 ಲಕ್ಷ ಹಣವನ್ನ 4 ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿದ್ದಾರೆ ವಿತ್ ಪ್ರೂಫ್ ತೋರಿಸ್ತಾ ಇದೀವಿ ನೋಡಿ. ಆ ಪಾಸ್ಬುಕ್ ಅಲ್ಲಿ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಎಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ, ಅಕೌಂಟ್ ನಂಬರ್ ಏನಿದೆ ಎಲ್ಲವನ್ನು ತೋರಿಸ್ತಾ ಇದೀವಿ. ಇಲ್ಲಿ ಕಮಿಷನ್ ಆಸೆಗೆ ಬಿದ್ದಿದ್ದಾರೆ ವೆಂಕಟರಾವ್ ರೆಡ್ಡಿ ಕುಟುಂಬ, ನಮಗೆ ಕಮಿಷನ್ ಕೊಡ್ತಾರೆ ಅಂತ ಹೇಳಿ. ಇದೀಗ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ವೆಂಕಟರಾವ್ ರೆಡ್ಡಿ ಅಕೌಂಟ್ಗೆ 12 ಲಕ್ಷ ಹಣವನ್ನು ಸಂದಾಯ ಮಾಡಲಾಗಿತ್ತು. ನಾಗೇಂದ್ರ ಆಪ್ತ ಈ ಹಣವನ್ನು ಟ್ರಾನ್ಸ್ಫರ್ ಮಾಡಿರೋದು. ಇನ್ನು ವೆಂಕಟರಾವ್ ಪುತ್ರಿ ಲಕ್ಕನಸಾನಿ ಲಕ್ಷ್ಮಿ ಖಾತೆಗೆ 25 ಲಕ್ಷ ಹಣ, ಹಾಗೆಯೇ ಮತ್ತೊಬ್ಬ ಪುತ್ರಿ ರತ್ನಕುಮಾರಿ ಅಕೌಂಟ್ಗೂ ಕೂಡ 25 ಲಕ್ಷ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು. ಇನ್ನು ಮೊಮ್ಮಗ ಸುನೀಲ್ ಅಕೌಂಟ್ಗೆ 36 ಲಕ್ಷ ಹಣವನ್ನು ಜಮಾ ಮಾಡಲಾಗಿತ್ತು. ಟೋಟಲ್ ಆಗಿ 4 ಅಕೌಂಟ್ಗಳಿಗೆ ಇವ್ರ ಫ್ಯಾಮಿಲಿಯಲ್ಲಿ 98 ಲಕ್ಷ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ಮಾಡಿದ್ಯಾರು ಅಂದ್ರೆ ನಾಗೇಂದ್ರ ಆಪ್ತ ವೆಂಕಟರಾವ್ ರೆಡ್ಡಿ ಕುಟುಂಬಕ್ಕೆ ಈ ಹಣವನ್ನ ಜಮೆ ಮಾಡಿದ್ರು. ಈಗ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಲಾಗಿದೆ, ಸಿಬಿಐ ಸೀಸ್ ಮಾಡಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.